ಇವತ್ತು ಅದರಲ್ಲೂ ನಮ್ಮ ಯಡಿಯೂರಪ್ಪನವರ ಕುಟುಂಬದ ಹೆಡತ ಚಮ್ಮಗದ ಮೇಲೆ ಅಗ್ದಿ ಬಲಿಷ್ಠ ಆಗ್ಯದ. ಯಾಕಪ್ಪ ಅಂತಂದ್ರೆ ಇವತ್ತು ಶಿವಮೊಗ್ಗ ಕರಾವಳಿ ಏರಿಯಾ ಅಂದ್ಬಿಟ್ರೆ ಅದು ಒಂದು ಇವತ್ತು ಏನಪ್ಪ ಅಂತಂದರೆ ಸಂಘ ಪರಿವಾರದ ಆಡಂಬೊಲ ಆಗಿಬಿಟ್ಟದು. ಅಲ್ಲೇ ಸೋಲೆ ಕಾಲದ ಸರದಾರರು ಹುಡ್ಕೊಂಡ್ಬಿಟ್ಟಿದ್ದಾರೆ. ಯಡಿಯೂರಪ್ಪನವರ ಮಗ ಬಿ ವೈ ರಾಘವೇಂದ್ರ ಆಗಿರ್ಬೋದು, ಇವತ್ತು ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ಬಿ ಜೆ ಪಿದು, 28 ಎಲ್ಲ ಗೆಲ್ಲಿಸ್ಕೊಂಡು ಹೋಗ್ಬೇಕು ಅನ್ನೋಂಥ ಹಠದಿಂದ ಹೊರಟಿದ್ದಾರೆ. ಇಂಥ ಒಂದು ಜಮಗ ಇವತ್ತು ಇವತ್ತು ಏನಪ್ಪ ಅಂದ್ರೆ ಹಾಟ್ ಕೇಕ್ ಇವತ್ತು ಬಿಸಿ ಬಿಸಿ. ಯಾಕಪ್ಪ ಅಂತಂದ್ರೆ ಇವತ್ತು ಹಿಂದುತ್ವದ ನಡಕನ ಹಿಂದುತ್ವದ ವಿರೋಧ ನಡೆದದ. ಒಂದು ಕಡೆ ಹಿಂದುತ್ವದ ಯಡಿಯೂರಪ್ಪ ಇದ್ದಾರೆ, ಇನ್ನೊಂದು ಕಡೆ ಹಿಂದುತ್ವದ ನಮ್ಮ ಕೆ ಎಸ್ ಈಶ್ವರಪ್ಪ ಅವರಿದ್ದಾರೆ. ಇವರಿಬ್ಬರು ಶಿವಮೊಗ್ಗದಲ್ಲೇ ಈ ಹಿಂದುತ್ವ ಬೆಳೆಯೋದಕ್ಕೆ ಭಾಳಷ್ಟು ಶ್ರಮಪಟ್ಟವರು, ರಾಜ್ಯ ಮಟ್ಟದಲ್ಲಿ ಇದನ್ನು ಬೆಳೆಸಿದವರು, ಅಷ್ಟೆಲ್ಲ ಬಿ ಜೆ ಪಿಗೆ ನೆಲೆ ಬೆಲೆ ತಂದುಕೊಟ್ಟಂಥವರು, ದಕ್ಷಿಣ ಭಾರತಕ್ಕೆ ಒಂದು ಎಂಟ್ರಿ ಹಿಡಿಯೋದಕ್ಕೆ ಬಾಗಿಲು ಓಪನ್ ಮಾಡಿದವರು. ಅಂಥವ್ರ ಮಧ್ಯದಲ್ಲಿ ಇವತ್ತು ತಿಕ್ಕಾಟ ಬರ್ತದೆ, ಘರ್ಷಣೆ ಬರ್ತದೆ. ನಾ ಅತಿ ಹೆಚ್ಚು ನೀ ಹೆಚ್ಚು, ಕುಟುಂಬವಾದ ಪರಿವಾರವಾದ ಬಿ ಜೆ ಪಿನೂ ಸಾಕಷ್ಟು ಇಲ್ಲಿವರೆಗೆ ಪರಿವಾರವಾದದ ವಿರುದ್ಧ ಹೋರಾಟ ಮಾಡಿ, ಅದರಲ್ಲೂ ಗಾಂಧಿ ಕುಟುಂಬ ಅಂದ್ರೆ ಈ ನಮ್ಮ ಇಂದಿರಾ ಗಾಂಧಿಯವ್ರ ಕುಟುಂಬದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಬಂದಿದೆ. ದಾಳಿ ಮಾಡಿ ಮಾಡಿ ಕೊನೆಗಿವತ್ತ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಅಸ್ತಿತ್ವ ಪಡೆದ ಮೋದಿ ಅನ್ನುವಂಥ ಒಬ್ಬ ಭೀಮ ವ್ಯಕ್ತಿತ್ವದ ಒಬ್ಬ ಸ್ವಯಂಕ ಹಿಂದುತ್ವದ ಪ್ರತಿಪಾದಕ ಒಬ್ಬ ಪ್ರಚಾರಕ ಇವತ್ತು ಪಡ್ಕೊಂಡದ, ಜೊತೆಗೆ ಭಾರತವನ್ನು ಕಳೆದ 10 ವರ್ಷಗಳಿಂದ ಆಳ್ತಾ ಇದೆ. ಇನ್ನು ಮುಂದೆ ಆಳುವ ಸಾಧ್ಯತೆಗಳು ಇಲ್ಲ ಅಂತ ಅಲ್ಲ. ಯಾಕಪ್ಪ ಅಂತಂದರೆ ಇವತ್ತೊಂದು ಸ್ಥಾಯಿಯಾದಂಥ ಸ್ಥಾನವನ್ನು ಪಡ್ಕೊಂಡದ. ಹೀಗಾಗಿ ಇವತ್ತು ಎಲ್ಲರ ಕಣ್ಣು ಶಿವಮೊಗ್ಗದ ಮೇಲೆ, ಅದರಲ್ಲೂ ಯಡಿಯೂರಪ್ಪ ಅವರ ಮೇಲೆ, ಅದರಲ್ಲೂ ಕೆ ಎಸ್ ಈಶ್ವರಪ್ಪ ಅವ್ರ ಮೇಲೆ. ಯಾಕಂದರೆ ಇವೆರಡೂ ಏನಪ್ಪ ಅಂದರೆ ಬಿ ಜೆ ಪಿಯಲ್ಲಿ ಇಬ್ಬರೂ ಒಂದು ಬಲಿಷ್ಠವಾಗಿ ಬಿ ಜೆ ಪಿನ ಕಟ್ಟುವುದಷ್ಟ ತಾವು ಬಲಿಷ್ಠವಾಗಿ ಬೆಳೆದಂಥವ್ರು, ಒಬ್ರಿಗೊಬ್ರು ಸಹಕಾರಿ ಆದಂಥವ್ರು, ಮಹಾನ್ ಮಿತ್ರರು ಒಬ್ರಿಗೊಬ್ಬರು. ಆದರೆ ಇವತ್ತು ಕಾಲ ಏಕಪ್ಪ ಅಂದರೆ ಯಡಿಯೂರಪ್ಪನವರು ತಮ್ಮ ನಾಯಕತ್ವವನ್ನು ಬಿಟ್ಟುಕೊಡೋದು, ತಾವು ಮುಂದುವರೆದದ್ದು ಶತಾಯ ಗತಾಯ ಮಾಡಿ ತಾವು ನಾಯಕ ಆಗಬೇಕಂತ ಪ್ರಯತ್ನ ಮಾಡಿದ್ದು, ಅದೇ ಕಾಲಕ್ಕೆ ಬ್ರಿಗೇಡಿಯರ್ ಅನ್ನುವಂಥ ಒಂದು ಸಂಘಟನೆ ಮಾಡಿಕೊಂಡು ಹಿಂದುಳಿದವ್ರು ಸಂಘಟನೆ ಮಾಡಿ ತಾನೂ ಒಬ್ಬ ಸಿದ್ದರಾಮಯ್ಯನವರಾಗ ಹಿಂದುಳಿದವ್ರು ಲೀಡರ್ ಆಗಬೇಕು ಒಂದು ಪ್ರಯತ್ನ ಮಾಡಿದಾಗ ಅದನ್ನು ಅಡ್ಡಗಾಲ ಹಾಕಿ ಯಡಿಯೂರಪ್ಪನವ್ರು ತಳೆದದ್ದು. ಹೀಗಾಗಿ ಒಂದೇ ದಿನದಲ್ಲ, ಆರಂಭ ಏನೋ ಅವ್ರು ಒಳ್ಳೆ ಕೇಳ್ತಾರೆ, ನಂತರದಲ್ಲೇ ಅವ್ರನ್ನ ಬೆಳೆಗೆ ಕೊಡೋದಂಗೆ ತಮ್ಮ ಒಂದು ಹಿಡಿತದಲ್ಲಿಟ್ಟುಕೊಂಡು ನಮ್ಮ ಯಡಿಯೂರಪ್ಪನವ್ರು ಬಂದಿದ್ದು, ಜೊತೆಗೆ ತಮ್ಮ ಮಕ್ಕಳನ್ನು ಬೆಳೆಸಿದ್ದು. ಬೆಳೆಸಿ ಎಷ್ಟು ಮಟ್ಟಿಗೆ ಬೆಳೆಸಿದ್ರಪ್ಪ ಅಂತಂದ್ರೆ ಅವರು ಒಬ್ಬ ಮಗನ ಇವತ್ತು ರಾಜ್ಯದ ಅಧ್ಯಕ್ಷನ ಮಾಡಿದ್ರೆ ಇನ್ನೊಬ್ಬರನ್ನ ಈ ಒಂದು ಶಿವಮೊಗ್ಗದ ಎಂ ಪಿ ಅನ್ನು ಮಾಡಿಕೊಂಡು ಇಡೀ ರಾಜ್ಯವನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳೋದು, ಅಷ್ಟೇ ಅಲ್ಲ ಜೊತೆಗೆ ಶಿವಮೊಗ್ಗನ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಯಾಕಂದರೆ ಶಿವಮೊಗ್ಗದ ಬಗ್ಗೆ ಹೇಳೋ ಮುಂದೆ ನಾವು ಇನ್ನೊಂದು ಮಾತ್ರ ಮರ್ಯಾದೆ ಹೇಳಬೇಕಾಗಿದೆ. ಸೊರಬದ ನಮ್ಮ ಬಂಗಾರಪ್ಪನವರು, ಬಂಗಾರಪ್ಪನವರು ಸಾಮಾನ್ಯರಲ್ಲ, ಅಸಾಮಾನ್ಯರು, ಮುಖ್ಯಮಂತ್ರಿ ಆಗಿ ಈ ಕರ್ನಾಟಕವನ್ನು ಆಳಿದವರು, ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು, ಒ ಬಿ ಸಿ ವ್ಯಕ್ತಿತ್ವ ಇದ್ದಂಥವ್ರು. ಇವತ್ತು ಅವರಿಲ್ಲ, ಆದವ್ರ ಮಕ್ಕಳಿದ್ದಾರೆ, ಮಧು ಬಂಗಾರಪ್ಪನವರು, ಅವ್ರ ಅಣ್ಣ ಅವರು ಇವತ್ತು ಬಿ ಜೆ ಪಿಯಲ್ಲಿದ್ದರು ಸಹಿತ ಮನಸ್ಸು ಇವತ್ತು ಕಾಂಗ್ರೆಸ್ನ ಜೊತೆ ಗುರುತಿಸಿಕೊಳ್ಳುವಂಥದ್ದು ಅನೇಕ ಗೊಂದಲಗಳು ಅದು ಕೌಟುಂಬಿಕವಾಗಿ. ಹೀಗಾಗಿ ಅವರ ಕೌಟುಂಬಿಕ ತಿಕ್ಕಾಟ ಬಂಗಾರಪ್ಪನವರ ಒಂದು ಕುಟುಂಬ ಒಂದಿಷ್ಟು ವೀಕ್ ಹಿಡಿತೀವಿ ನಾವು. ಯಾಕಪ್ಪ ಅಂತಂದರೆ ಇಲ್ಲಿ ಹೊಂದಾಣಿಕೆ ಇತ್ತು ಯಡಿಯೂರಪ್ಪನವ್ರಿಗೆ.